ಕ್ಷೇತ್ರ ಚಾಮರಾಜ ವಿಧಾನಸಭಾ ಕ್ಷೇತ್ರ ಚಾಮರಾಜದಲ್ಲಿ ಬಿಜೆಪಿಯ ನಾಗೇಂದ್ರ ನಾಗೇಂದ್ರ ಎಮ್ ಎಲ್ ಎ ಆಗಿದ್ದಾರೆ ಅವ್ರಿಗೆ ಈಗ ಟಿಕೆಟ್ ಫಿಕ್ಸ್ ಅದ್ರಲ್ಲಿ ನೋ ಡೌಟ್ ನಾಗೇಂದ್ರ ಅವ್ರಿಗೆ ಟಿಕೆಟ್ ಕೊಡ್ತಿದ್ದಾರೆ ಇನ್ನು ಕಾಂಗ್ರೆಸ್ ಇಂದ ಹರೀಶ್ ಗೌಡ ಜೊತೆಗೆ ವಾಸು ಕವೀಶ್ ಗೌಡ ಸೊ ಮೂರು ಜನ ಆಸ್ಪ್ರೆಂಟ್ ಆಗಿದ್ದಾರೆ ಕಾಂಗ್ರೆಸ್ ಯಾರು ಟಿಕೆಟ್ ಸಿಗುತ್ತೆ ನೋಡ್ಬೇಕು ಇಲ್ಲಿ ಕಾಂಗ್ರೆಸ್ನ ಆಸ್ಪ್ರೆಂಟ್ ಜಾಸ್ತಿ ಇದ್ದಾರೆ ಇನ್ನು ಜೆಡಿಎಸ್ ಇಂದ ಅವಾಮ್ ಆದೇಶ್ಗೆ ಟಿಕೆಟ್ ಅನೌನ್ಸ್ ಆಗಿದೆ ಸೊ ಅವ ಮಹೇಶ್ ಆಸ್ಪ್ರೆಂಟ್ ಆಗಿದ್ದಾರೆ ಹಾಗಾದ್ರೆ ಎಸ್ ಜೆಡಿಎಸ್ ಇಂದ ಇನ್ನು ಅವಾಮಹೇಶ್ ಟಿಕೆಟ್ ಆಸ್ಪ್ರೆಂಟ್ ಆಗಿದ್ದಾರೆ ನೋಡ್ಬೇಕು ಯಾರು ಟಿಕೆಟ್ ಕೊಡ್ತಾರೆ ಅಂತ ಕಾಂಗ್ರೆಸ್ನಲ್ಲಿ ಹರೀಶ್ ಗೌಡ ವಾಸು ಮತ್ತೆ ಕವೀಶ್ ಗೌಡ ವಾಸು ಹಿಂದೆ ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿದ್ರು ಸೋತಿದ್ರು ನಂತರ ಸೊ ಈಗ ಮತ್ತೆ ಟಿಕೆಟ್ ಕೇಳ್ತಿದ್ದಾರೆ ನೋಡ್ಬೇಕು ಯಾರಕ್ ಕೊಡ್ತಾರೆ ಅಂತ ಹರೀಶ್ ಗೌಡ ನನಗೂ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಯಾರಿಗನ್ನೊಂದು ಸ್ಪಷ್ಟ ಇಲ್ಲ ಇನ್ನ ಹೀಗಾಗಿ ಬಿಜೆಪಿಯ ಎಲ್ ರಾಘೇಂದ್ರ ಸದ್ಯದಕ್ಕೆ ಕರ್ನಾಟಕ ಟಿವಿ ನಮ್ಮ ಡಿಸೆಂಬರ್ ಅವರ ಪ್ರಕಾರ ಎಲ್ಲ ನಾಗೇಂದ್ರ ಬಿಜೆಪಿಯಿಂದ ಮುನ್ನಡೆಯನ್ನ ಸಾಧಿಸಿದರೆ ಶಿವ ಚಾಮರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಬಿಜೆಪಿ ನನ್ ಗೊಂದಲ ಇಲ್ಲ ಎಲ್ಲ ನಾಗೇಂದ್ರ ಕ್ಲಿಯರ್ ಕಟ್ ಅಂದ್ರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ವಾಸು ಹಿಂದೆ ಗೆದ್ದಿದ್ರು ಆಮೇಲೆ ಸೋತರು ಸೊ ಟಿಕೆಟ್ ಮಿಸ್ ಆಗುತ್ತೆ ಅವ್ರಿಗೆ ಹರೀಶ್ ಗೌಡ್ರು ಟಿಕೆಟ್ ಕೇಳ್ತಿದ್ದಾರೆ ಹರೀಶ್ ಗೌಡ್ರಿಗೆ ಬಹುತೇಕ ಟಿಕೆಟ್ ಆಗಬಹುದು ಹ್ಮ್ ಹರೀಶ್ ಗೌಡ್ರಿಗೆ ಟಿಕೆಟ್ ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಗೌಡ್ರು ಟಿಕೆಟ್ ಆದ್ರೆ ಗೆಲ್ತಾರೆ ಅಂತನೂ ಕೂಡ ಕಾಂಗ್ರೆಸ್ ಟಿಕೆಟ್ ಗೊಂದಲ ಬಿಜೆಪಿಲಿ ಏನು ಇಲ್ವಲ್ಲ ಹಾಗಾಗಿ ಕೇಳಿದೆ ಅವಾಮ ಆದೇಶ್ ಅಲ್ಲಾ ಆಸ್ಪೆರೆಂಟು ಈಗ ನಡೀತೈತೆ ಆ ಸ್ವಲ್ಪ ಒಂದೇನೋ ಶ್ರೀಧರ್ ಕೂಡ ಅಲ್ಲ ಟಿಕೆಟ್ ಕೇಳ್ತಾವ್ರೆ ಬಟ್ ಹವಾಮಹಾದೇಶ್ ಮುಂದಿಂದ ಇದು ಓಕೆ ಎರಡನೇ ವಿಚಾರ ಏನು ಅಂತ ನೀವ್ ಹೇಳಿದ್ರಲ್ಲ ಪ್ರತಾಪ್ ಸಿಂಹಾಗೆ ಸೋಲ್ಸದ್ ತಕತ್ ಏನಾದ್ರು ಇದೆಯಾ ಅಂತ ಯೆಸ್ ಇದ್ರೆ ಸ್ವಲ್ಪ ಇಲ್ಲಿರ್ಬೋದೇನೋ ಅಷ್ಟು ಇಲ್ಲೂ ಇದ್ಯಾ ಇಲ್ಲ ಸ್ವಲ್ಪ ಸ್ವಲ್ಪ ಇಲ್ಲಿ ನಾಗೇಂದ್ರ ರಾಮದಾಸ್ ಅಷ್ಟು ಪ್ರಬಲರಲ್ಲ ಪಕ್ಷದ ಮೇಲೆ ಗೆಲ್ತಿದ್ರು ಅವರು ಸ್ವಲ್ಪ ರಾಮದಾಸ್ ವೈಯಕ್ತಿಕವಾಗಿ ಬಿಜೆಪಿ ಹೈಕಮಾಂಡ್ ಇದೆಯಲ್ಲ ಡಬಲ್ ಗೇಮ್ ರಾಜಕೀಯ ಮಾಡೋರ್ನ ತೆಗೆದು ಹೋಗುದು ಆಚಕ ಆಗ್ತದೆ ಎಲ್ಲ ಸೋಲ್ಸಕ್ ಹೋಗ್ತಾವ್ರೆ ಅಂತ ಗೊತ್ತಾಯ್ತು ಅಂತ ಅಲ್ಲೇ ಕತ್ರಿ ಆಗ್ತಾರ ಅವ್ರು ಯಾರು ಕತ್ರಿ ಹಾಕ್ಬೇಕು ಬಟ್ ಹಂಗೆ ಬಟ್ ಸದ್ಯಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇನ್ನು ಅನೌನ್ಸ್ ಆಗದ ಕಾರಣ ನಾಗೇಂದ್ರ ಮುನ್ನಡೆ ಇದೆ ಅನೌನ್ಸ್ ಆದ್ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದು ಬೇಕಲ್ಲ ಅವೆಲ್ಲ ನೋಡಿದಾಗ ಬೇರೆ ಚೇಂಜಸ್ ಆಗ್ಬೋದು ಬಟ್ ನಾಗೇಂದ್ರ ಚಾಮರಾಜ್ ಆಗ್ಬೋದು ಏನೋ ಬಟ್ ಎಲ್ಲಿ ನಾಗೇಂದ್ರ ಪರವಾಗಿ ಇದೆ ಈಗ ಮನೆ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ